ನಮಸ್ಕಾರ ಎಲ್ರಿಗೂ. ಇವತ್ತು ನಾನೊಂದು ಕ್ಲಾರಿಟಿ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಒಂದು ಫ್ಯಾಮಿಲಿ ವಿಚಾರ ಜಗಳನ ಈ ಸೋಷಿಯಲ್ ಮೀಡಿಯಾದಲ್ಲಿ ತಂದು ಈ ರೀತಿ ಮಾತಾಡೋದು ನನಗೆ ಇಷ್ಟ ಇರಲಿಲ್ಲ. ಆದರೆ ಇವತ್ತು ಕ್ಲಾರಿಟಿ ಕೊಡಲೇಬೇಕಾಗಿದೆ, ಹಾಗಾಗಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಮೊದಲನೇ ಅಲಿಗೇಷನ್ ಬಂದುಬಿಟ್ಟು ಬ್ಯಾಡ್ ಕಮೆಂಟ್ಸ್ನ ಇಟ್ಕೊಂಡು ನಾನು ಮಜಾ ತಗೋತಾ ಇದ್ದೀನಿ. ಇದನ್ನು ಲಾಸ್ಟ್ ಟೈಮ್ ಕೂಡ ಹೇಳಿದರು, ಇವಾಗೂ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಫಸ್ಟು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅದಾದರೂ ಇನ್ನೂ ಸಾಕಷ್ಟು ವಿಷಯಗಳಿದೆ, ಮಾತಾಡೋಣ. ಓಕೆ, ಫಸ್ಟು ಬ್ಯಾಡ್ ಕಮೆಂಟ್ಸು. ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಬಂದಿರೋ ಬ್ಯಾಡ್ ಕಮೆಂಟ್ಸ್ನೆಲ್ಲ ಡಿಲೀಟ್ ಮಾಡಿರ್ತೀನಿ. ಯಾವುದೋ ನಾನು ನೋಡದೇ ಇರೋದು, ನಂಗೆ ಗೊತ್ತಾಗದೇ ಇರೋದು, ಈಗ ಅವ್ರಿಗೆ ಮಾಡಿದ್ದಾರೆ ಇದು ಅಂತ ಗೊತ್ತಾಗದೇ ಇರೋದು, ಈ ರೀತಿ ಇರುವಾಗ ನಾನು ಅದನ್ನು ಬಿಟ್ಟಿರ್ತೀನಿ. ಆಮೇಲೆ ನಮ್ಮ ಬಗ್ಗೆ, ನನ್ನ ಗಂಡನ ಬಗ್ಗೆ, ನನ್ನ ಬಗ್ಗೆ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ ಅವ್ರ ಚಾನಲಲ್ಲಿದೆ. ಬಟ್ ಅದನ್ನು ಇಲ್ಲಿವರೆಗೂ ಅವ್ರು ಡಿಲೀಟ್ ಮಾಡಿಲ್ಲ. ನನ್ನ ಗಂಡಂಗೆಲ್ಲೋ ಅಫೇರ್ ಇದೆ ಆಫೀಸಲ್ಲಿ, ನಾನು ದುಡ್ಡು ದುಡ್ಡು ಅಂತ ಸಾಯ್ತೀನಿ. ಈ ರೀತಿ ಸಾಕಷ್ಟು ಕಮೆಂಟ್ಸ್ ಅವ್ರ ಚಾನಲಲ್ಲಿದೆ, ಇನ್ನೂವರೆಗೂ ಆಫ್ ಮಾಡಿಲ್ಲ. ಅವರು ಏನು ಅದನ್ನೇನು ಮಾಡಿಲ್ಲ, ಬಟ್ ಅವರು ಅದಕ್ಕೆ ಲೈಕ್ ಎಲ್ಲ ಕೊಟ್ಕೊಂಡಿದ್ದಾರೆ. ಅದು ಅವ್ರ ಚೀಪ್ ಮೆಂಟಾಲಿಟಿ ಅಲ್ಲ. ನಾವೇನಾರು ಅವ್ರ ಬಗ್ಗೆ ಯಾವುದಾದ್ರೂ ಒಂದು ಕಮೆಂಟ್ ಇದ್ದರೆ ಅದು ಚೀಪ್ ಮೆಂಟಾಲಿಟಿ. ಯಾವ ರೀತಿ ಥಿಂಕ್ ಮಾಡ್ತೀರಾ ನೀವು, ಜನಗಳು ಅಷ್ಟೇ, ನಿಮಗೂ ಗೊತ್ತಾಗಲ್ವಾ? ನೀವು ನೋಡಿರ್ತೀರಲ್ವಾ ಕಮೆಂಟ್ನ, ಒನ್ ಸೈಡೆಡ್ ಮಾತ್ರ ನಿಮಗೆ. ಅವ್ರು ಮಾತ್ರ ಕರೆಕ್ಟು, ನಾವು ಮಾತ್ರ ತಪ್ಪು. ನಾವು ಮಾಡಿದ್ರೆ ತಪ್ಪು, ಅದನ್ನೇ ಅವ್ರು ಮಾಡಿದ್ರೆ ಕರೆಕ್ಟ್. ಓಕೆ, ಇದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯಾವುದೇ ಕಮೆಂಟ್ಸ್ ನೋಡ್ತಾ ಇರೋರಿಗೆ, ವೀಡಿಯೋ ನೋಡ್ತಿರೋರಿಗೆ, ಕಮೆಂಟ್ ಮಾಡಿರೋರಿಗೆ ಗೊತ್ತಿದೆ. ನಾನು ಬ್ಯಾಡ್ ಕಮೆಂಟ್ಸ್ ಯಾವ್ದಾದ್ರು ಬಂದರೆ ನಾನು ನೋಡಿದಾಗ ನಾನು ಡಿಲೀಟ್ ಮಾಡ್ತೀನಿ. ಎನಿ ಟೈಮ್ ನಾನು ಮೊಬೈಲ್ ನೋಡೋದಕ್ಕೆ ಹೋಗಲ್ಲ. ಆಯಿತಾ, ಫಸ್ಟ್ ಇದೊಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾರಿಟಿ, ಸೆಕೆಂಡ್ ಒನ್. 14 ವರ್ಷ ಅವ್ರ ಗಂಡ ಅವ್ರ ಅಮ್ಮನ ನೋಡ್ಕೊಂಡಿದ್ದಾರೆ, ನಮ್ಮನೆಯವರು ನೋಡ್ಕೊಂಡಿಲ್ಲ. ನಮ್ಮ ಮದುವೆಯಾಗಿ ಇವಾಗ ಏಪ್ರಿಲ್ ಬಂದರೆ 13 ವರ್ಷ ಆಗುತ್ತೆ. ಅದಕ್ಕೆ ಮುಂಚೆ ಅವ್ರು 3 ಜನ ಒಟ್ಟಿಗೆ ಇದ್ದರು, ನಂಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಏನು ಇನ್ನೂ ಹಳೆ ಯಾವ್ದಾರು ಇದ್ದರೆ ನನಗೆ ಗೊತ್ತಿಲ್ಲ. ನಾನು ಮದುವೆ ಆಗೋದಾಗ ಅವ್ರು 3 ಜನ ಒಟ್ಟಿಗೆ ಇದ್ದರು. ನಮ್ಮ ಮದುವೆ ಆಗಿ ಹೋದ್ಮೇಲೆ ಸ್ವಲ್ಪ ಜಗಳ ಆಯಿತು. ಅದಾದಮೇಲೆ ಸಪ್ರೇಟ್ ಆಗಿರೋಣ, ಸುಮ್ಮನೆ ಜಗಳ ಮಾಡ್ಕೊಂಡಿರೋದು ಬೇಡ ಅಂತೇಳಿ ಸಪ್ರೇಟ್ ಮಾಡಿ ಅಡ್ವಾನ್ಸ್ ಕೊಟ್ಟು, ನಮ್ಮನೆಯವರೇ ಅಡ್ವಾನ್ಸ್ ಕೊಟ್ಟು ಮನೆ ಮಾಡಿ ತಿಂಗಳು ತಿಂಗಳು ಬಾಡಿಗೆ ಕಟ್ತಾ ಇದ್ರು. ತಿಂಗಳು ತಿಂಗಳು ಬಾಡಿಗೆ ಮತ್ತು ಹಾಸ್ಪಿಟಲ್ ಖರ್ಚು ಅವ್ರ ಅಮ್ಮಂದು ನಮ್ಮನೆಯವ್ರು ನೋಡ್ಕೊತಾ ಇದ್ರು. ಇನ್ನು ರೇಷನ್ನು ಇದು ಎಲ್ಲ ಅಮ್ಮ ಮಗ ಇಬ್ಬರು ಕೆಲ್ಸಕ್ಕೆ ಹೋಗ್ತಾಯಿದ್ರು, ಅಂದರೆ ತಮ್ಮ ಮತ್ತು ಅಮ್ಮ ಇಬ್ಬರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಇನ್ನು ಉಳಿದಿದ್ದ ಖರ್ಚೆಲ್ಲ ನೋಡ್ಕೊತಾ ಇದ್ರು, ನಮ್ಮನೆಯವರು ಬಾಡಿಗೆ ಕಟ್ತಾಯಿದ್ರು. ಅದಾಗಿ ಒಂದು 5-6 ವರ್ಷ ಆದಮೇಲೆ ಹಂಗೆ ನಡೀತಾ ಇತ್ತು. ಹೋಗಿ ಬಂದು ಮಾಡ್ತಾ ಇದ್ವಿ. ನಮಗೆ ಜಗಳ ಆದರೂ ಏನೇ ಆದ್ರೂ ನಮ್ಮ ಮನೆಯವ್ರು ಯಾವತ್ತೂ ಒಂದೇ ಒಂದು ದಿನಕ್ಕೂ ಅವ್ರ ಅಮ್ಮನ ಹತ್ರ ಮಾತಾಡೋದು ತಪ್ಪಿಸಿಲ್ಲ ಇದೆಯವರೆಗೂ. ಅವ್ರ ಮನೆಗೆ ಹೋಗೋದಾಗಲಿ, ಅವ್ರ ಹತ್ರ ಮಾತಾಡೋದಾಗಲಿ, ಹೋಗೋಕ್ಕಾಗಲಿಲ್ಲ ಅಂದರೂ ಫೋನಲ್ಲ ಅವರು ಪ್ರತಿದಿನ ರಾತ್ರಿ ಒಂದು ಸರಿನಾದರೂ ಅವ್ರ ಅಮ್ಮಂಗೆ ಫೋನ್ ಮಾಡಿ ಮಾತಾಡೋರು. ಊಟ ಆಯಿತಾ, ತಿಂಡಿ ಆಯಿತಾ, ಏನಾಯಿತು, ಎತ್ತಾಯಿತು ಅಂತ. ಇದು ಇದ್ದಿದ್ದವಾಗ ಒಂದು 6 ವರ್ಷ ಕಳೆದ್ಮೇಲೆ ತಮ್ಮನ ಮದುವೆ ಹತ್ರ ಬಂದಾಗ ಅವರು ಲೀಸ್ಗೆ ಹಾಕಿಸ್ಕೊಂಡ್ರು ಮನೆಯ, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಲೀಸ್ಗೆ ಹಾಕಿಸ್ಕೊಂಡ್ರು. ಆಮೇಲೆ ನಮ್ಮನೆಯವರು ಚೆನ್ನೈಯಲ್ಲಿದ್ದರು ಆ ಟೈಮಲ್ಲಿ, ನಾನು ನಮ್ಮವ್ರ ಮನೆಯಲ್ಲಿದ್ದು, ನಮ್ಮ ಕೃಷ್ಣ 3 ತಿಂಗಳು ಮಗು ಇದ್ದ, ಅವ್ರ ಮದುವೆ ಆಯಿತು. ಮದುವೆ ಆದಮೇಲೆ ಅವರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಅದಾದಮೇಲೆ ನಮ್ಮ ಅತ್ತೆ ಸಪ್ರೇಟ್ ಮನೆ ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ತಮ್ಮ. ಆವಾಗ ನಮ್ಮನೆಯವ್ರು ಹೇಳಿದ್ರು ಬೇಡ, 3 BHK ಮನೆ ಮಾಡಬೇಡ, ಎಲ್ಲ ಒಟ್ಟಿಗೆ ಇದ್ಬಿಡಲಿ. ದೀಪನೂ ಅವ್ರ ಅಮ್ಮವ್ರ ಮನೆಯಲ್ಲಿದ್ದಾಳೆ, ಸೊ ಎಲ್ಲ ಒಟ್ಟಿಗೆ ಇದ್ಬಿಡಲಿ, ನಾನು ಚೆನ್ನೈಯಲ್ಲಿದ್ದೀನಲ್ವ ಅಂತ ಹೇಳಿದ್ರು. ಆವಾಗೇನಾಯಿತು, ಬೇಡ ನಮಗೆ ಒಟ್ಟಿಗಿರೋಕ್ಕಾಗಲ್ಲ, ನಾವಿಬ್ಬರು ಇರಬೇಕು ಅಂತೇಳಿ ಅವ್ರು ಏನು ಮಾಡಿದ್ರು, ಸಪ್ರೇಟ್ ಮನೆ ಮಾಡಿದ್ರು ನಮ್ಮ ಅತ್ತೆಗೆ. ಸರಿ ಆಯಿತು, ಅಡ್ವಾನ್ಸು ಕೊಟ್ಟು ಅವರೇ ಮನೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಹಳೆ ಅಡ್ವಾನ್ಸ್ ಇತ್ತಲ್ಲ, ಅದನ್ನು ನಾವೇ ನಮಗೆ ವಾಪಸ್ ಕೊಟ್ಟಿಲ್ಲ, ಅವ್ರು ನಾವು ಇಸ್ಕೊಂಡಿಲ್ಲ ಅದನ್ನು, ಹಳೇದೇನು ಅಡ್ವಾನ್ಸ್ ಇತ್ತು ಅದನ್ನು ನಾವೇನು ಅಂದ್ಕೊಂಡ್ವಿ, ಅದು ಇಲ್ಲಿಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತ ಅಂದ್ಕೊಂಡ್ವಿ. ಬಟ್ ಅದು ನಮ್ಗೆ ಗೊತ್ತಿಲ್ಲ ಅದನ್ನೇನು ಮಾಡಿದ್ರು ಅಂತೇಳಿ. ಆಯಿತಾ, ಯಾಕೆ ಅಡ್ವಾನ್ಸ್ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಇದನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಆಮೇಲೆ ಅಡ್ವಾನ್ಸ್ ಕೊಟ್ಟು ತಿಂಗಳು ತಿಂಗಳು ಬಾಡಿಗೆ ಅವ್ರು ಕೊಡ್ತಾಯಿದ್ರು. ನಮ್ಮನೆಯವರು ರೇಷನ್ನು ಅಂದರೆ ಸಪ್ರೇಟ್ ಬಂದಮೇಲೆ, ನಮ್ಮ ಅತ್ತೆ ಒಬ್ಬರೇ ಸಪ್ರೇಟ್ ಬಂದಮೇಲೆ ರೇಷನ್ನು, ಹಾಲು, ಹಾಸ್ಪಿಟ್ಲ್ ಖರ್ಚು, ತರಕಾರಿ, ಇದು ಎಲ್ಲದನ್ನು ನಮ್ಮನೆಯವರು ನೋಡ್ಕೊತಾಯಿದ್ರು. ಬಾಡಿಗೆ ಆಮೇಲೆ ರೀಚಾರ್ಜು ಅದೆಲ್ಲ ಅವ್ರು ನೋಡ್ಕೊತಾಯಿದ್ರು. ಸಣ್ಣ ಪುಚ್ಚಟ ಹೇಳೋದು ಬೇಡ, ಬಟ್ ಏನು ರಿಯಾಲಿಟಿ ಇದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಏನೇನಿದೆ ಎಲ್ಲದನ್ನು ಕ್ಲಿಯರಾಗಿ ಗೊತ್ತಾಗಲಿ ಅನ್ನೋದು ಕಾರಣಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಇಷ್ಟು ಈ ರೀತಿ 1-2 ವರ್ಷ ನಡ್ಕೊಂಡು ಬಂತು. ನಾವು ಹೋಗ್ತಾಯಿದ್ವಿ ಅವ್ರ ಮನೆಗೆ, ಅವರು ಬರ್ತಾಯಿದ್ರು ನಮ್ಮ ಮನೆಗೆ. ಆಮೇಲೆ ಆಪ್ರೇಷನ್, ಕಣ್ಣು ಆಪ್ರೇಷನ್ ಎಲ್ಲ, ಕಣ್ಣು ತುಂಬ ಊದ್ಕೊತಾ ಇತ್ತು ನಮ್ಮ ಅತ್ತೆಗೆ, ಪೊರೆ ಎಲ್ಲ ಬಂದಿತ್ತು, ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಕಣ್ಣು ಆಪ್ರೇಷನ್ ಕೂಡ ಮಾಡಿಸಿದ್ವಿ ಈಗ 2 ವರ್ಷದಲ್ಲಿ. ಹೋದ ವರ್ಷ ಅನಿಸುತ್ತೆ ನಮ್ಮ ಆ್ಯನಿವರ್ಸರಿ ಟೈಮಲ್ಲಿ, ಆ್ಯನಿವರ್ಸರಿ ದಿನ ಏಪ್ರಿಲ್ 15ಕ್ಕೆ ಕಣ್ಣು ಆಪ್ರೇಷನ್ ಮಾಡಿಸಿದ್ದು ನಮ್ಮ ಅತ್ತೆಗೆ ಇಲ್ಲೇ ಅಗರ್ವಾಲಲ್ಲಿ, ಬನ್ನೇರುಘಟ್ಟ ರೋಡಲ್ಲಿ. 1.5 ಲಕ್ಷ ಖರ್ಚಾಯಿತು. ನಮ್ಮನೆಯಲ್ಲ 15 ದಿವಸ ಇಟ್ಕೊಂಡು ನೋಡಿಕೊಂಡು ಕಳಿಸಿದ್ದು. ಅವಾಗ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೆ, ಬಟ್ ನಾನು ಯಾವತ್ತೂ ನಮ್ಮ ಅತ್ತೆನ ತೋರಿಸಿದ್ದೀನಿ ನಿಮಗೆ, ನೋಡಿ ನಾನು ಆಪ್ರೇಷನ್ ಮಾಡಿಸ್ಕೊಂಡು ಕರ್ಕೊಬಂದಿದ್ದೀವಿ ನಾವು ನಮ್ಮ ಅತ್ತೆಗೆ, ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಅತ್ತೆನ. ಇಲ್ಲಿವರೆಗೂ ನಮ್ಮ ಮನೆಯವರು ಎಷ್ಟು ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಈಗ ವಯಸ್ಸಾದ್ಮೇಲೆ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ.
ಎಲ್ಲ ಪ್ರತಿ ಸರ್ತಿನೂ ನಾನು ನಿಮ್ಗೆ ಯಾವತ್ತೂ ಇಲ್ಲಿಗೆ ಬಂದಮೇಲೂ ಎಷ್ಟೋ ಸರಿ, ಇವಾಗ ಇತ್ತೀಚೆಗೆ 2 ತಿಂಗಳು 3 ತಿಂಗಳು ಆದಮೇಲೂ ಕೂಡ ಎಷ್ಟು ಸರಿ ಕರ್ಕೊಂಡು ಹೋಗಿ ನಾನು ಯಾವತ್ತಾದ್ರೂ ತೋರಿಸಿದ್ದೀನಿ ನಿಮಗೆ, ನಂಗೆ ಹಂಗೆ ಹೈಲೈಟ್ ಆಗಿ ನಾವು ಮತ್ತೆ ನಾವು ನೋಡ್ಕೊತಾ ಇದ್ದೀವಿ ಅಂತ ಹೇಳಿ ತೋರಿಸ್ಬೇಕು ಅಂತ ಇದ್ದರೆ ಸಾಕಷ್ಟು ಸರಿ ತೋರಿಸ್ಬೋದಾಗಿತ್ತು. ಆದರೆ ನಾನು ಯಾವತ್ತೂ ತೋರಿಸಿಲ್ಲ, 15 ದಿವಸ ಇಟ್ಕೊಂಡು ಇಲ್ಲೇ ನೋಡಿಕೊಂಡು ಅವ್ರನ್ನ ಕಳಿಸಿದ್ದು ಮಾಮಿದೆ. ಅದಾದಮೇಲೆ ಒಂದಷ್ಟು ದಿನ ಅಲ್ಲೇ ಬಾಡಿಗೆ ಮನೆಯಲ್ಲಿದ್ದರೆ ಅದಾದಮೇಲೆ ಲೀಸ್ ಮಾಡ್ತೀವಿ, ಬಡೆ ಕಟ್ಟೋಕ್ಕಾಗಲ್ಲ ನನಗೆ, ಆಮೇಲೆ ಆ ಅಮೌಂಟ್ನ ನಾನು ತೊಗೊತೀನಿ ಅಂತ ಹೇಳಿ ಇವ್ರ ತಮ್ಮ ಹೇಳಿದ್ದಕ್ಕೆ ಸರಿ ಆಯಿತು ಲೀಸ್ ಮಾಡಪ್ಪ ಅಂತೇಳಿ ಮಾಡಿದ್ಮೇಲೆ ಮಾಮೂಲಿ ಅವ್ರು ಬಾಡಿಗೆ ಕಟ್ಟಿದ್ರು ಬಂದು ಅವ್ರು ಲೀಸ್ ಅಮೌಂಟ್ ಕೊಟ್ಟರು. ನಮ್ಮನೆಯವರು ಮಾಮೂಲಿ ಅಂತೆ ರೇಷನ್ನು, ಇದೇನು ಖರ್ಚು, ಎಕ್ಸ್ಟ್ರಾ ಖರ್ಚು, ಹಾಸ್ಪಿಟ್ಲು, ಅದು ಇದು ಖರ್ಚೆಲ್ಲ ನಮ್ಮನೆಯವ್ರು ನೋಡ್ಕೊತಾ ಇದ್ರು. ಅಲ್ಲಿಗೆ ಹೋದ್ಮೇಲೆ ನಮ್ಮ ಅತ್ತೆಗೆ ಅಲ್ಲಿ ಇರೋಕ್ಕಾಗಲಿಲ್ಲ, ಸೊ ಸುಮಾರು ಸರಿ ನಾನು ಬರ್ತೀನಿ ನಿಮ್ಮ ಮನೆಗೆ, ನಾನು ಬರ್ತೀನಿ ನಿಮ್ಮ ಮನೆಗೆ ಅಂತ ಅವರು. ಅದಕ್ಕಿಂತ ಮುಂಚೆ ನಾವು ಸಾಕಷ್ಟು ಸರಿ ಕರೆದಿದ್ವಿ ಬಟ್ ಬರಲಿಲ್ಲ ನಮ್ಮ ಅತ್ತೆ ಅವಾಗ, ಇವಾಗ ಬರ್ತೀನಿ ಬರ್ತೀನಿ ಅಂದರು. ಬಟ್ ನಮ್ಮನೆಯವ್ರು ಏನು ಹೇಳಿದ್ರು, ಅಲ್ಲೀಸ್ಟ್ 10 ಇಯರ್ ಮುಗಿಯೋವರೆಗೂ ಅಲ್ಲಿರು, ಅದಾದಮೇಲೆ ನಾವು ಬೇಕಾದ್ರೆ ಬರುವಂತೆ ಅಂತ ಹೇಳಿದ್ರು. ಬಟ್ ಕೇಳಲಿಲ್ಲ, ಒಂದಿನ ಏನೋ ತುಂಬ ಜಗಳ ಆಯಿತು ಅಂತ ಅನ್ಸುತ್ತೆ, ಫೋನ್ ಮಾಡಿಬಿಟ್ಟು ನಾನು ಇವತ್ತು ಬರ್ತಾ ಇದ್ದೀನಿ ನಿಮ್ಗೆ ಬಂದು ಕರ್ಕೊಂಡು ಹೋಗ್ಬೇಕಷ್ಟೇ ಅಂತ ಅವರು. ಸರಿ ಆಯಿತು ಅಂತ ನಮ್ಮನೆಯವ್ರು ಹೋಗಿ ಕರ್ಕೊಂಬಂದರು. ನೀವು ನೋಡಿರ್ಬೋದು ರೂಮಲ್ಲಿ ಮೂಟೆಗಳು ಹಂಗೆ ಇದೆ, ಬಟ್ಟೆ ಬಿಟ್ಟು ಏನೂ ತೊಗೊಂಬಂದಿಲ್ಲ. ನೀವು ಯಾರು 6 ಲಕ್ಷ ರೂಪಾಯಿ ದುಡ್ಡು ಕೇಳ್ತಾ ಇದ್ರಲ್ಲ, ಏನಾಯಿತು ಹೇಳಿ ಅಂತ ಹೇಳ್ಬಿಟ್ಟು, ಬಟ್ಟೆ ಬಿಟ್ಟು ಒಂದೇ ಒಂದು ಪಾತ್ರೆ ಸಾಮಾನು ತೊಗೊಂಬಂದಿಲ್ಲ. ನಮ್ಮ ಅತ್ತೆ ಕೆಲಸಕ್ಕೆ ಹೋಗಿ ದುಡ್ದು ಮಾಡಿರೋ ಅಂಥ ಪಾತ್ರೆ ಸಾಮಾನುಗಳೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾರೆ, ಏನೂ ತೊಗೊಂಬಂದಿಲ್ಲ. ಆಯಿತಾ, ನಾವು ಅವ್ರದ್ದು ಅಂತ ನಮಗೇನು ಬೇಡ, ಯಾರ್ದು ಬೇಡ, ಬೇಕಾದ್ರೆ ನಮ್ಮದೇ ಅವ್ರ ಮೇಲೆ ಇದ್ಬಿಡಲಿ ಅಂತ ನಾವೇನು ಬೇಡ ಅಂತಲೇ ಹೇಳಿದ್ವಿ, ಏನೂ ತೊಗೊಂಬಂದಿಲ್ಲ. ನಮ್ಮ ಅತ್ತೆ ಬಟ್ಟೆ ಮಾತ್ರ, ಅವ್ರ ಬಟ್ಟೆ ಮಾತ್ರ ಎತ್ಕೊಂಡು ಬಂದಿದ್ದಾರೆ. ಆಯಿತಾ, ಆಮೇಲೆ ಇವಾಗ ಇಲ್ಲಿಗೆ ಬಂದಮೇಲೂ ಅಷ್ಟೇ, ಮುಂಚೆನೂ ಅಷ್ಟೇ, ಇವಾಗ ಇಲ್ಲಿಗೆ ಬಂದಮೇಲೂ ಅಷ್ಟೇ. ಇಲ್ಲಿಗೆ ಬಂದಮೇಲಾದ್ರೂ ನಾನು ಜಾಸ್ತಿ ನಮ್ಮ ಅತ್ತೆ ವೀಡಿಯೋದಲ್ಲಿ ತೋರಿಸ್ತೀನ, ನೋಡಿದ್ದೀರಾ ನೀವು, ನೀವೇ ಕೇಳ್ತಾ ಇರ್ತೀರ ಪದೇ ಪದೇ, ನಿಮ್ಮ ಅತ್ತೆನ ತೋರಿಸಿ ಎಲ್ಲಿ ಎಲ್ಲಿ, ನಿಮ್ಮ ಅತ್ತೆನೂ ತೋರಿಸಿ ವೀಡಿಯೋದಲ್ಲಿ ಅಂತ ಹೇಳಿ. ಬಟ್ ನಾನು ಜಾಸ್ತಿ ತೋರಿಸೋಕ್ಕೋಗಲ್ಲ, ನಾನು ಹೇಳ್ತೀನಿ ಆಲ್ರೆಡಿ, ನಮ್ಮ ಅತ್ತೆ ನಾನು ತೋರಿಸಲ್ಲ, ನೀವು ಕೇಳಬೇಡಿ, ಕಮೆಂಟ್ ಮಾಡಬೇಡಿ ಅಂತಲೇ ಹೇಳಿದ್ದೀನಿ ನಾನು. ಆದರೂ ನೀವು ಕಮೆಂಟ್ ಮಾಡ್ತೀರ, ಹಾಗಾಗಿ ಯಾವಾಗಾದ್ರೂ ಒಂದೊಂದು ಸರಿ ನೀವು ಪ್ರೀತಿಯಿಂದ, ಅಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತಿರಲ್ಲ, ನಮ್ಮ ಅತ್ತೆ ನೋಡಬೇಕು ಅನ್ನೋ ಕಾರಣಕ್ಕೆ ಯಾವಾಗಾದ್ರೂ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡು ನಾನು ಆ್ಯಡ್ ಮಾಡ್ತೀನಿ. ನಮ್ಮ ಅತ್ತೆ ನನ್ನ ವೀಡಿಯೋದಲ್ಲಿ ಬರೋಲ್ಲ ಅಂತ ಹೇಳೋಲ್ಲ, ಬರ್ತಾರೆ, ಆದರೆ ನಾನೇ ತೋರಿಸೋಲ್ಲ. ಬೇಡ, ಯಾಕೆ ಸುಮ್ಮನೆ ಅಂಥೇಳಿ ನಾನೇ ತೋರಿಸೋಲ್ಲ. ಸುಮ್ಮನೆ ಅವ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಆಗಿ ಮತ್ತೆ ಅವ್ರು ಬೇಜಾರಾಗೋದು ಬೇಡ. ಆಲ್ರೆಡಿ ಸಾಕಷ್ಟು ನೊಂದಿದ್ದಾರೆ, ಇವಾಗೂ ಅಳ್ತಾ ಇರ್ತಾರೆ ಪ್ರತಿದಿನೂ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಲ್ಲ, ಏನೇನೋ ಅವ್ರಿಗೆ ಸಾಕಷ್ಟು ನೋವಿದೆ, ಅದೆಲ್ಲದನ್ನೂ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ನಾನು. ಹಾಗಾಗಿ ನಾನು ಅವ್ರನ್ನ ತೋರಿಸೋದಕ್ಕೆ ಹೋಗೋಲ್ಲ, ಆರಾಮಾಗಿರಲಿ ಅಂತ ಬಿಟ್ಟಿದ್ದೀವಿ. ಸಹ ದಿನ ಪ್ರತಿದಿನ ಅವ್ರಿಗೆ ನೋವು ಇದ್ದೇ ಇದೆ, ಇಷ್ಟು ವಯಸ್ಸಾಗಿದೆ, ಇವಾಗೂ ಕೂಡ ಅವ್ರು ಈ ರೀತಿಯೆಲ್ಲ ವೀಡಿಯೋ ಮಾಡಿಬಿಟ್ಟು ಹಾಕಿದ ಮೇಲಂತೂ ಇನ್ನೂ ಜಾಸ್ತಿ ಇದಾಗಿದೆ. ನೀವೆಲ್ಲ ಕಮೆಂಟ್ಸ್ ಮಾಡ್ತಾ ಇರೋದಕ್ಕೆ ಇನ್ನೂ ಅವ್ರಿಗೆ ತುಂಬ ಬೇಜಾರಾಗಿದೆ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗತ್ತೆ, ನಾವಂತೂ ಏನು ಮಾಡೋಕ್ಕಾಗಲ್ಲ, ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ಈ ರೀತಿ ಇಷ್ಟು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈಗ ಏನು ನಡೆದಿದೆ, ಇಷ್ಟು ಘಟನೆಗಳು ಸತ್ಯ ಘಟನೆಗಳು. ನಮ್ಮ ಮದುವೆ ಆಗಿ ಬಂದಮೇಲೆ ಸಪ್ರೇಟ್ ಮನೆ ಮಾಡಿದ್ದು, ಅಡ್ವಾನ್ಸ್ ಕೊಟ್ಟಿದ್ದು, ಬಾಡಿಗೆ ಕೊಡ್ತಾ ಇದ್ದಿದ್ದು, ಅದಾದಮೇಲೆ ಲೀಸ್, ಅವ್ರ ಲೀಸ್ಗೆ ಹೋಗಿದ್ದು, ಅಲ್ಲಿ ನಮ್ಮ ಅತ್ತೆ ಇದ್ದಿದ್ದು, ಅದಾದಮೇಲೆ ಜಗಳ ಆಗಿದ್ದು, ಅದಾದಮೇಲೆ ಮತ್ತೆ ಸಪ್ರೇಟ್ ಆಗಿದ್ದು, ಮತ್ತೆ ಲೀಸ್ಗೆ ಹೋಗಿದ್ದು, ಆ ಅಮೌಂಟ್ ನಮ್ಗೆ ಬಂದಿಲ್ಲ, ಅದನ್ನು ಕ್ಲಾರಿಟಿ ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿಗೆ ಬಂದಿರೋದು ಇಷ್ಟು, ಇದಿಷ್ಟು ಘಟನೆಗಳೇನಿದೆ, ಇದಿಷ್ಟು ನಿಜವಾದ ಘಟನೆಗಳು. ನಮ್ಮ ಅತ್ತೆ ಬೇಕಾದ್ರೆ ಕರೆದುಬಿಟ್ಟು ನಿಮಗೆ ಕ್ಲಾರಿಟಿ ಕೊಡಿಸ್ತೀನಿ. ಅವರು ಕರೆದುಬಿಟ್ಟು ಕ್ಲಾರಿಟಿ ಕೊಡ್ಸೋಕ್ಕೆ ಅವ್ರು ಕೊಡೋಕ್ಕೆ ರೆಡಿ ಇದ್ದಾರೆ, ಬಂದು ಮಾತಾಡೋಕ್ಕೆ ರೆಡಿ ಇದ್ದಾರೆ. ಬಟ್ ನಾನು ಅವ್ರನ್ನ ಕರೆದುಬಿಟ್ಟು ಕ್ಲಾರಿಟಿ ಕೊಡ್ಸೋಕ್ಕೆ ರೆಡಿ ಇಲ್ಲ, ಯಾಕಂದರೆ ಸುಮ್ಮನೆ ಅವರು ಇನ್ನು ಇಲ್ಲಿ ಎಳಿಯೋದಕ್ಕೆ ನನಗೆ ಇಷ್ಟ ಇಲ್ಲ. ನಮ್ದು ಏನಿದೆ ನಾವು ಮಾಡ್ಕೊಳ್ಳೋಣ, ಅವ್ರನ್ನ ಇಲ್ಲಿ ಎಳೆದು ಸುಮ್ಮನೆ ಅವ್ರಿಗೂ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಮತ್ತಾರು ಕಮೆಂಟ್ ಮಾಡ್ತಾ ಇದ್ದೀರಾ, ಅಂಥೋಳು ಇಂಥೋಳು ಹಾಗೆ ಹೀಗೆ ಅವ್ರಿಗೆ ಬೇಜಾರು ಮಾಡ್ತಾ ಇದ್ದೀರಾ, ಏನು ಬೇಜಾರು ಮಾಡಿದ್ದೀವಿ? ಯಾವತ್ತಾದರೂ ನೀವು ನೋಡಿದ್ದೀರಾ, ನಾವಾಗ ನಾವು ಕಾಲು ಕರ್ಕೊಂಡು ಜಗಳ ಆಡಿರೋದು, ಅವರಾಗೆ ಫಸ್ಟು ಶುರು ಮಾಡೋದು ಊಸರು ಹಳ್ಳಿ ಅಂತ ಯಾರು ಶುರು ಮಾಡಿದ್ದು ಫಸ್ಟು? ನಮ್ಮ ಬಗ್ಗೆ ಶುರು ಮಾಡಿದ್ದು ಅವರೇ ಅಲ್ವಾ ಶುರು ಮಾಡಿದ್ದು ಫಸ್ಟು? ಅದಕ್ಕಿಂತ ಮುಂಚೆನೂ ಸಾಕಷ್ಟು ಸರಿ ಇಂಡೈರೆಕ್ಟಾಗಿ ನಮ್ಗೆ ಏನೇನೋ ಹೇಳಿದ್ದಾರೆ, ಡೈರೆಕ್ಟಾಗೂ ಹೇಳಿದ್ದಾರೆ, ಇಂಡೈರೆಕ್ಟಾಗೂ ಹೇಳಿದ್ದಾರೆ ವಿಡಿಯೋದಲ್ಲಿ. ಅದು ನಿಮಗೆ ಬೇರೆಯವ್ರನ್ನ ಡೌನ್ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ಸೋದಿಲ್ಲ, ಖುಷಿ ಪಡ್ತೀರಾ ಅದಕ್ಕೆ, ಓ ಈ ಥರ ಹೇಳ್ತಾ ಇದ್ದೀರಾ ನೀವು, ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನಮಗೆ ಬಂದುಬಿಟ್ಟು ಅಯ್ಯೋ ಪಾಪ ಅವ್ರನ್ನ ಡೌನ್ ಮಾಡಿಬಿಡಿ, ಈ ಥರ ಎಲ್ಲ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತೀರಾ. ಯಾವ ಲೆಕ್ಕದಲ್ಲಿ ಹೇಳ್ತೀರಾ ನೀವು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿದೆ. ಯಾವ ಥರ ಹೇಳ್ತಾ ಇದ್ದೀರಾ ಅವ್ರಿಗೆ, ನೀವು ಹೇಳ್ಬೋದಲ್ಲ ಈ ಥರ ಎಲ್ಲ ಒಬ್ಬರನ್ನ ಡೌನ್ ಮಾಡಿ ಮಾತಾಡ್ತಾ ಇದ್ದೀರಲ್ಲ, ಸರಿನಾ ಇದು ಅಂತ ಹೇಳ್ಬಿಟ್ಟು. ಅದು ನಿಮ್ಮಿಷ್ಟ, ನಿಮಗೆ ಬಿಟ್ಟಿದ್ದು, ನಿಮ್ಮ ಮೆಂಟಾಲಿಟಿ ತೋರಿಸುತ್ತೆ ಅದು, ನೀವು ಕಮೆಂಟ್ ಮಾಡ್ತಾ ಇರೋವಂಥವ್ರ ಮೆಂಟಾಲಿಟಿ ತೋರಿಸುತ್ತೆ ಅದು. ನೀವು ಯಾರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಬಿಟ್ಟಿದ್ದು, ಯಾರನ್ನ ಸಪೋರ್ಟ್ ಮಾಡ್ತೀರಾ, ನನ್ನನ್ನು ಸಪೋರ್ಟ್ ಮಾಡೋದು ಬೇಡ ನೀವು. ನೀವು ಕಮೆಂಟ್ ನಮ್ಮ ಚಾನಲಲ್ಲಿ ಬಂದು ಕಮೆಂಟ್ ಮಾಡದೇ ಇದ್ರೇ ಒಳ್ಳೆಯದು, ನೀವು ನನ್ನ ಚಾನಲ್ ನೋಡದೇ ಇದ್ರೇ ಒಳ್ಳೆಯದು. ಓಕೆ, ಆಮೇಲೆ ಯೂಟ್ಯೂಬ್, ಈ ಯೂಟ್ಯೂಬಿಂದನೇ ನನ್ನ ಜೀವನ ಆಗಬೇಕು ಅಂತ ಏನಿಲ್ಲ, ನನಗೆ ಇದನ್ನು ಬಿಟ್ಟು ಬೇರೆ ಜೀವನ ಇದೆ, ಗೊತ್ತಾಯ್ತಾ? ಇದನ್ನು ಬಿಟ್ಟು ನನಗೆ ಬೇರೆ ಜೀವನ ಇದೆ, ನಾನು ಯೂಟ್ಯೂಬ್ ಇಲ್ಲದೇನೂ ಜೀವನ ಮಾಡ್ಬೋದು, ಅವ್ರಿಗೆ ಜೀವನ ಮಾಡೋಕ್ಕಾಗಲ್ಲ ಯೂಟ್ಯೂಬಿಂದ. ನಮ್ಮ ಅತ್ತೆನ ನಾನು ವೀಡಿಯೋಗೋಸ್ಕರ ಕರ್ಕೊಂಬಂದಿದ್ದರೆ, ನಾನು ನಮ್ಮ ಅತ್ತೆಗೆ ಸೇವೆ ಮಾಡಿಕೊಂಡು, ಅಯ್ಯೋ ನಮ್ಮ ಅತ್ತೆಗೆ ಸೇವೆ ಮಾಡ್ತಾ ಇದ್ದೀನಿ ಅಂತ ಸಾಕಷ್ಟು ಸರಿ ವೀಡಿಯೋ ಹಾಕ್ಬೋದಾಗಿತ್ತು. ನಾನು ಯಾವತ್ತೂ ಆ ಥರ ಹಾಕಿಲ್ಲ, ಗೊತ್ತಿಲ್ಲದೆ ಇರೋ ಥರ ಕ್ಯಾಮ್ರಾ ಇಟ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಹಾಕ್ಬೋದಾಗಿತ್ತು ಅಲ್ವಾ? ನಮ್ಮ ಅತ್ತೆಗೆ ಏನಾರು ಅಕಸ್ಮಾತ್ ಇಷ್ಟ ಇಲ್ಲ, ನಮ್ಮ ಅತ್ತೆಗೆ ಇಷ್ಟ ಇದೆ ವೀಡಿಯೋದಲ್ಲಿ ಬರೋಕ್ಕೆ, ಆದರೂ ನಾನು
ಆದರೆ ಇಷ್ಟ ಇಲ್ಲದೇ ಇದ್ರೂ ಕ್ಯಾಮ್ರಾ ಇಟ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಗೊತ್ತಿಲ್ಲದೇ ಇರೋ ಥರ ಹಾಕ್ಬೋದಾಗಿತ್ತು. ಆದರೆ ನಾವು ಅಷ್ಟು ಚೀಪಲ್ಲ, ನಾವು ಆ ಥರ ಹಾಕೋದೂ ಇಲ್ಲ, ಗೊತ್ತಾಯ್ತಾ? ಇದನ್ನು ಹೇಳಿದ್ದೀನಿ. ಆಮೇಲೆ ಓವರಾಲಾಗಿ ಇದೆಲ್ಲ ನೋಡಿದಾಗ ನನಗೊಂದು ಅನ್ಸೋದು, ಅವ್ರಿಗೆ ಯಾವ ಟ್ರಿಗ್ಗರ್ ಆಗುತ್ತೆ ಗೊತ್ತಾ? ಇವಾಗ ಫಸ್ಟ್ ನಾವು ಸೈಟ್ ತೋರಿಸಿದೆ, ನಮ್ಮ ಸೈಟ್ ಇದು ನಾವು ತೊಗೊಂಡಿದ್ದೀವಿ ಅಂತ. ಅದಾದಮೇಲೆ ಅವರು ಉಸಿರು ಒಳ್ಳಿ ಬೇಳೆ ಬೇಯಿಸ್ಕೊಳಕ್ಕೆ ಬಂದಿದ್ದಾರೆ. ಈ ರೀತಿಯಾಗಿ ಒಂದು ಟ್ರಿಗ್ಗರ್ ಆಯಿತು ಅವ್ರಿಗೆ ಅಲ್ವಾ. ಅದಾದಮೇಲೆ ನಾವು ಮನೆ ನೋಡಿದ್ವಲ್ಲ ಇವಾಗ, ಮೊನ್ನೆ ಮನೆ ನೋಡಿಬಿಟ್ಟು ನಾವು ನಮ್ಮ ಸೈಟಲ್ಲಿ ಮನೆ ಕಟ್ಸೋದ್ರ ಬಗ್ಗೆ ಈ ರೀತಿಯೆಲ್ಲ ಒಂದಷ್ಟು ಮಾತಾಡಿದ್ಮೇಲೆ ಮತ್ತೆ ಟ್ರಿಗ್ಗರ್ ಆಯಿತು ಅವ್ರಿಗೆ ಈ ಥರ. ನೋಡಿ, ಯಾವ ನೀವೇ ಒಂದ್ಸರಿ ಯೋಚನೆ ಮಾಡಿ, ಯಾವಾಗ ಯಾವಾಗ ಅವರು ಟ್ರಿಗ್ಗರ್ ಆಗಿ ನಮ್ಮ ಬಗ್ಗೆ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಅವ್ರವ್ರು ಜಗಳ ಮಾಡ್ಕೊಂಡಿರೋದು, ಅವ್ರವ್ರ ಫ್ಯಾಮಿಲಿ ಅವ್ರವ್ರು ಜಗಳ ಮಾಡ್ಕೊಂಡಿರೋದು, ನಮ್ಮನ್ನು ಮಧ್ಯದಲ್ಲಿ ತಂದು ಇದರಲ್ಲಿ ನಮ್ಮ ಬಗ್ಗೆನೂ ಹೇಳೋಂಥ ಅವಶ್ಯಕತೆ ಇತ್ತ ಇವತ್ತು ಈ ಒಂದು ವಿಡಿಯೋದಲ್ಲಿ? ನಮ್ಮ ಬಗ್ಗೆನೂ ಮಾತಾಡಿ ಇದನ್ನೆಲ್ಲ ತೆಗೆದು ಹಳೇದೆಲ್ಲ ತೆಗೆದು ಎಳೆಯೋಂಥ ಅವಶ್ಯಕತೆ ಇತ್ತ? ಆಲ್ರೆಡಿ ನಮ್ಮ ನೆರಳು ಬೀಳಬಾರ್ದು, ಅವ್ರು ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಏನೇನೆಲ್ಲ ಹೇಳಿದ ಮೇಲೆ ಮತ್ತೆ ಪ್ರತಿ ಸರ್ತಿನೂ ಅವ್ರ ಬಗ್ಗೆ ಕೇಳಿಬಿಡಿ, ಇವ್ರ ಬಗ್ಗೆ ಕೇಳಿಬಿಡಿ, ಇವ್ರ ಬಗ್ಗೆ ಕೇಳಿಬಿಡಿ ಹೇಳಿ ಹೇಳಿ ಮತ್ತು ಎಷ್ಟು ಸರಿ ಹೇಳಿದಾರೋ, ನಾನು ಇಲ್ಲಿವರೆಗೂ ಒಂದ್ಸರಿನೂ ಅವ್ರ ಬಗ್ಗೆ ಮಾತಾಡಿದ್ದ ನಮ್ಮ ಬಗ್ಗೆ. ಆದ್ರೂ ಕೂಡ ಅದಾದಮೇಲೆ ಮತ್ತೆ ಬಂದು ಇವಾಗ ಈ ರೀತಿ ಹೇಳೋಂಥ ಅವಶ್ಯಕತೆ ಇತ್ತ ಅಂತ ನನಗೆ ಗೊತ್ತಿಲ್ಲ. ಇವಾಗ ಈ ವಿಡಿಯೋ ನಾನು ಪೋಸ್ಟ್ ಮಾಡಿದ್ಮೇಲೆ ಮತ್ತೆ ಅವರು ಬಂದುಬಿಟ್ಟು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ರೆ ಅದಕ್ಕೆ ಅರ್ಥನೇ ಇರೋಲ್ಲ ಹೇಳಬೇಕು ಅಂತಂದರೆ. ಯಾಕೆ ಅಂದರೆ ನಾವು ರೆಡಿ ಇದ್ದೀವಿ. ಏನಕ್ಕೆ? ಈಗ ನಾನೇನು ವಿಡಿಯೋದಲ್ಲಿ ಇದಿಷ್ಟು ಏನು ನಿಜ ಘಟನೆ ಏನು ಹೇಳಿದ್ದೀನಿ, ಇದಿಷ್ಟಕ್ಕೂ ನಾನು ಬದ್ದಳಾಗಿದ್ದೀನಿ, ನಾನು ರೆಡಿ ಇದ್ದೀನಿ, ನಿಮ್ಮ ಎದುರುಗಡೆ ನಿಂತ್ಕೊಂಡು ಹೇಳೋದಕ್ಕೆ ರೆಡಿ ಇದ್ದೀನಿ, ಇದೆಲ್ಲದೂ ಸತ್ಯ ಅಂತ ಹೇಳ್ಬಿಟ್ಟು. ನೀವೇ ನಮ್ಮ ಮನೆಗೆ ಬನ್ನಿ, ಫೇಸ್ ಟು ಫೇಸ್ ಕೂತ್ಕೊಳ್ಳೋಣ, ಕ್ಯಾಮ್ರಾ ಆನ್ ಮಾಡಿರಿ, ನಿಮ್ಮದೇ ಇಡಿ, ನಮ್ದು ಬೇಡ, ನಿಮ್ಮದೇ ಇಟ್ಕೊಳ್ಳಿ. ನಾವು ಹೇಳಿ, ನೀವು ಹೌದು 14 ವರ್ಷ ನೀವು ನೋಡ್ಕೊಂಡಿದ್ದೀರಾ, ನಮ್ಮ ಮನೆಯವ್ರು ನೋಡ್ಕೊಂಡಿಲ್ಲ ಅಂತ ನೀವು ಹೇಳಿಬಿಡಿ. 14 ವರ್ಷ ನೀವು ನೋಡ್ಕೊಂಡಿದ್ದೀರಾ, ಮದುವೆ ಮುಂಚೆ 14 ವರ್ಷ ನೀವು ನೋಡ್ಕೊಂಡಿದ್ದೀರಾ, ನಾವು ನಮ್ಮ ಮನೆಯವ್ರು ನೋಡ್ಕೊಂಡಿಲ್ಲ, ನಾವೇನು ನೋಡ್ಕೊಂಡಿಲ್ಲ ಅಂತ ನೀವು ಹೇಳಿ. ನಮ್ಮ ಅತ್ತೆನೇ ಹೇಳಿ, ನೀವು ಹೇಳಿ, ನಿಮ್ಮ ಎದುರುಗಡೆನೇ ಹೇಳ್ಸೋಣ ಅಂತ ನಮ್ಮ ಅತ್ತೆ ಹತ್ರ. ನೀವು ಬನ್ನಿ, ಅವಾಗ ಹೇಳಿಸ್ತೀವಿ. ನಿಮಗೆ ನಮ್ಮ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ, ನಾವು ಕರೆದಿದ್ದ ಕಡೆ ಬರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಯಾವ ಜಾಗಕ್ಕೆ ಹೇಳ್ತೀರ ಆ ಜಾಗಕ್ಕೆ ಬರ್ತೀವಿ, ನಿಮ್ಮ ಮನೆಗೆ ಮಾತ್ರ ನಾವು ಬರೋಲ್ಲ. ನೀವು ಯಾವ ಬೇರೆ ಜಾಗಕ್ಕೆ ಯಾವ ಜಾಗಕ್ಕೆ ಕರೆದ್ರು ನಾನು ನನ್ನ ಗಂಡ ನಮ್ಮ ಮತ್ತೆ 3 ಜನನೂ ಬರೋಕ್ಕೆ ರೆಡಿ ಇದ್ದೀವಿ, ಬರ್ತೀವಿ. ಬಂದು ಫೇಸ್ ಟು ಫೇಸ್ ಎದುರುಗಡೆನೇ ಮಾತಾಡ್ತೀವಿ, ಅದನ್ನೇ ಲೈವ್ ಅಲ್ಲಿ ಹೋಗಿ ನೀವು ಯೂಟ್ಯೂಬಲ್ಲಿ. ನೀವೇನೇ ಎಲ್ಲರಿಗೂ ನಿಮ್ಮ ಒಂದು ಯೂಟ್ಯೂಬ್ ಕುಟುಂಬಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಪರ್ಸ್ನಲ್ ಫ್ಯಾಮಿಲಿ ವಿಷಯನ ಶೇರ್ ಮಾಡಬೇಕು ಅಂತ ಇದ್ದೀರಾ ಅಲ್ವಾ, ಅದೇ ಫ್ಯಾಮಿಲಿ ವಿಚಾರನ ಶೇರ್ ಮಾಡೋಣ ವಿಡಿಯೋದಲ್ಲಿ, ಲೈವಲ್ಲಿ ಶೇರ್ ಮಾಡೋಣ. ಬನ್ನಿ, ಕೂತ್ಕೊಳ್ಳಿ, ಮಾತಾಡಿ, ಆಯಿತಾ? ಶೇರ್ ಮಾಡೋಣ, ಯಾರು ಸರಿ ಯಾರು ತಪ್ಪು ಅಂತ ಅವರಿಗೂ ಗೊತ್ತಾಗ್ಬಿಟ್ಟು. ಯಾಕೆಂದರೆ ನಾನು ಒಂದು ವರ್ಷನಲ್ಲಿ ಹೇಳೋದು, ನೀವು ಒಂದು ವರ್ಷನಲ್ಲಿ ಹೇಳೋದು ಬೇಡ. ಈ ರೀತಿ ಮಾಡೋಣ, ಇವಾಗ ನಮಗೆ ಎಷ್ಟೋ ನೆಮ್ಮದಿ ಕೆಡಿಸ್ಕೊಂಡಿದ್ದೀವಿ ಅಂದರೆ, ನಾವು ಎಷ್ಟೋ ಆರಾಮಾಗಿರಬೇಕು, ಕಾಮಾಗಿರಬೇಕು. ನೀವು ಏನೇ ಮಾಡಿದ್ರು, ನೀವು ಏನೇ ಹೇಳಿದ್ರು, ನೀವು ಏನೇ ಮಾಡಿದ್ರು ನಾವು ರಿಯಾಕ್ಟ್ ಮಾಡದೆ ಸುಮ್ಮನೆ ಇರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ತಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಒಬ್ರಿಗೆ ಎಷ್ಟು ಅಂತ ಮಾಡ್ಬೋದು ಅಷ್ಟು ಮಾಡ್ಬೋದು, ಅಲ್ಲಿವರೆಗೂ ಸಹಿಸ್ಕೋಬೋದು. ಎಷ್ಟು ಅಂತ ಸಹಿಸ್ಕೋಬೋದು ಅಲ್ಲಿವರೆಗೂ ಸಹಿಸ್ಕೋಬೋದು. ಅದಾದಮೇಲೆ ಒಂದು ಸ್ಪ್ರಿಂಗ್ನ ಎಷ್ಟು ಅಂತ ಬಗ್ಗಿಸ್ಬೋದು ಅಷ್ಟು ಬಗ್ಗಿಸ್ಬೋದು. ಅದಾದಮೇಲೆ ಅದು ಫಟ್ ಅಂತ ಹೊಡ್ಕೊಂಬಿಡುತ್ತಂತೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಯಾವುದೇ ಒಂದು ಮಾತಾಡಬೇಕಿದ್ರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯನೆಲ್ಲ ಏನೇನೋ ಮಾತಾಡ್ಬಿಟ್ಟು ಸುಮ್ಮನೆ ಸುಳ್ಳು ಸುಳ್ಳು ಅಲಿಗೇಷನ್ಸ್ನ ಒಬ್ಬರ ಮೇಲೆ ಮಾಡಬಾರ್ದು. ನಿಮ್ಗೆ ಗೊತ್ತಿಲ್ಲದೆ ಇರೋ ಅಲಿಗೇಷನ್ಸ್ ಯಾಕೆ ಮಾಡೋಕ್ಕೆ ಹೋಗಬೇಕು ಅಲ್ವಾ? ನಿಮಗೆ ಗೊತ್ತಾ 14 ವರ್ಷ ಅವ್ರು ನೋಡ್ಕೊಂಡಿದ್ದಾರೆ, ಇವ್ರು ನೋಡ್ಕೊಂಡಿಲ್ಲ ಅಂತ? ನೀವು ನೋಡೋಕ್ಕೆ ಬಂದಿದ್ದೀರಾ ನಿಮ್ಮ ಮದುವೆಗೆ ಮುಂಚೆ 14 ವರ್ಷ? ನೀವು ನೋಡೋಕ್ಕೆ ಬಂದಿದ್ದೀರಾ ನಿಮ್ಮ ಮದುವೆಗೆ ಮುಂಚೆ 14 ವರ್ಷ ನಮ್ಮ ಮದುವೆ ಆಗಿದೆಯಾ? ಇವಾಗಿನ್ನೂ 13 ವರ್ಷವೂ ಆಗಿಲ್ಲ ನಮ್ಮ ಮದುವೆ ಆಗಿ, ಗೊತ್ತಾ ನಿಮಗೆ? ಏನು ಹೇಳೋದು ಅವ್ರಿಗೆ, ಏನು ಹೇಳೋಕ್ಕಾಗಲ್ಲ. ಇದಕ್ಕೆ ಮೀರಿ ನೀವು ಈ ವಿಡಿಯೋ ಮಾಡಿದ್ಮೇಲೂ ನಮ್ಮ ಬಗ್ಗೆ ಇನ್ನೇನೋ ಹೇಳ್ಕೊಂಡು ಇನ್ನೊಂದು ವಿಡಿಯೋ ಮಾಡಿದ್ರೆ ಮಾತ್ರ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲ ಅಂತ ಅಂದರೆ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲೇ ಬಂದು ಮಾತಾಡಿ, ನಾವೇನು ಎದುರುಗಡೆ ನೀವು ಎಲ್ಲಿ ಕರಿತೀರಾ ಅಲ್ಲಿ ಬರ್ತೀವಿ ಅಂತ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಯಾಕೆಂದರೆ ನಾವು ಆಲ್ರೆಡಿ ಲಾಸ್ಟ್ ಟೈಮು ನೀವೇನು ವಾಟ್ಸಪ್ ಚಾಟ್ ಎಲ್ಲ ಹಾಕ್ಬಿಟ್ಟು ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ರಲ್ಲ, ಆವಾಗಲೇ ನಾನು ಆಲ್ರೆಡಿ ನಮ್ಮ ಮನೆಯವರು ಫೋನ್ ಮಾಡಿದರು, ಈ ಥರ ಎಲ್ಲ ವಿಡಿಯೋದಲ್ಲಿ ಫ್ಯಾಮಿಲಿ ವಿಚಾರ ಹಾಕೋದು ಬೇಡ, ಅದೇನು ಮಾತಾಡಿ ಸಾರ್ಟ್ ಔಟ್ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವಿರೋಣ, ನಮ್ಮ ಪಾಡಿಗೆ ನಾವಿರೋಣ ಅಂತ. ಆದರೆ ನೀವು ಅದಕ್ಕೆ ರೆಡಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಹೇಳಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ ಇವಾಗ. ನೀವು ಅಕಸ್ಮಾತ್ ನೋಡದೇ ಇದ್ದರೆ, ಯಾರು ನೋಡ್ತಾ ಇದ್ದೀರಾ ಅಲ್ವಾ, ನೀವು ಅವರಿಗೆ ವಿಷಯನ ತಲುಪಿಸಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ.